We're reporting from the open air crematorium set up in Tavrekere on the outskirts of Bengaluru. This is the crematorium set up in April to help deal with the rising number of COVID-19 victims in the city. The workers in this crematorium have been pulling 12 to 14 hour shifts in the past month, and the shift began at 6 a.m. in the morning with the cleaning of the pyre. As you can see, there are more than 40 pyres set up in this crematorium. The workers in this crematorium were dealing with endless waves of COVID-19 victims that were coming in through the doors. ಕೆಲಸ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಎಲ್ಲ ಒಂದೊಂದು ರೀತಿಯಲ್ಲಿ ಸುರೇಶ್ ಅವರು ನಮ್ಮ ಸಂಘದ ಲೀಡ್ರು ಅವ್ರು ಬಂದು ಎಲ್ಲರಿಗೂ ಅನ್ನದಾರಿ ತೋರಿಸೋರೆ ಯಾರನ್ನೂ ಕೈ ಬಿಟ್ಟಿಲ್ಲ ಇವತ್ತು ಯಾರೂ ಮುಂದೆ ಬಂದಿಲ್ಲ ನಮ್ಮ ದಲಿತ ಸಂಘದಿಂದ ಅವ್ರು ಬಂದರು ಮುಂದೆ ಅವರಿಂದ ಎಲ್ಲರೂ ಬಂದವ್ರೆ ಎಲ್ಲ ಬಂದು ಒಂದೊಂದು ಕೆಲಸದಾಗ ಒಬ್ಬೊಬ್ಬರು ಇದ್ದರು ಸರ್ ಇಲ್ಲಿ ಒಂದೊಂದು ಕೆಲಸ ನಮ್ಗೆ ಬಂದು ಸೌದೆ ಜೋಡಿಸೋದು ಸೌದೆ ಅಂಟಿಸೋದು ಪಿ ಪಿ ಕಿಟ್ ಹಾಕೊಂಡು ಬಾಡಿ ಹಿಡಿಯೋದು ಎಲ್ಲ ಥರನೂ ಮಾಡಲೇಬೇಕು ಸರ್ Staying in a hostel away from home, 30 workers worked tirelessly to cremate more than 1,600 COVID-19 victims in the past month in Tavrekere. Most of these victims were from Bengaluru. ಬೆಳಗ್ಗೆ ಎಲ್ಲಂತೂ ಬೆಳಗ್ಗೆ ಆರು ಆರೂವರೆಗೆಲ್ಲ ಬಂದುಬಿಡ್ತಾರೆ ನಮ್ಮ ಹುಡುಗರು ಶುರು ಆಗೋದು 9 ಗಂಟೆಗೆ ಶುರು ಆಗುತ್ತೆ ಯಾಕೆಂದರೆ ಈ ಟೋಕನ್ ಸಿಸ್ಟಮ್ ಎಲ್ಲ ಮಾಡಬೇಕು ನಾವು ಅದು ಒಂದೇ ಸಮಯ ಮಾಡಲೇಬೇಕಾಗುತ್ತೆ ಇಲ್ಲಿ ಬಂದು ಒಂದು ಬೆಂಕಿ ಆಗಿಬಿಟ್ಟಿದ್ರೆ ಇನ್ನೊಂದು ಪಕ್ಕದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಇದರಲ್ಲಿ ಏನು ಮಾಡಿದ್ವಿ ಇಲ್ಲೇ ಒಂದು ಐದು ಬೆಡ್ ಇದೆ 5 ಬೆಡ್ಡು ಜೋಡಿಸ್ಕೊಂಡು ಸಪ್ರೇಟ್ ಜೋಡಿಸ್ಕೊಂಡು ಒಂದೇ ಸಲಿನೇ ಬೆಂಕಿ ಹಚ್ಕೊಂಡು ಬರೋಕ್ಕಾಗೋದು ಒಂದು ಉರಿತಾ ಇದ್ದಾಗ ಇನ್ನೊಂದು ಪಕ್ಕದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಮನೆಗೆ ಹೋಗ್ತಾ ಇರಲಿಲ್ಲ ನೀವು ಸರ್ ಮನೆಗೆ ಹೋಗ್ತಾ ಇರಲಿಲ್ಲ ಸರ್ ನಮ್ಮ ಸಮಸ್ಯೆ ಏನಾಗಿತ್ತು ಅಂದರೆ ಊರಲ್ಲಿ ಹೋದರೆ ಕೋವಿಡ್ ಬಾಡಿ ಸುರ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಡ್ತು ಏ ಕೋವಿಡ್ ಬಾಡಿ ಸುರ್ತಾನೆ ಹೆಂಗಪ್ಪ ಇವ್ನು ಸೇರಿಸೋದು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು ಮನೆಗೆ ಏನು ಇಲ್ಲದೆ ಇದ್ರೂ ನಾವು ಈ ಬಾಡಿ ಸುಡಕ್ಕೆ ಬಂದಿದ್ದೀವಿ ನಮ್ಮ ಮನೆ ಪರಿಸ್ಥಿತಿ ಹೆಂಗಿರುತ್ತೆ There are many reports about the long hours of work here in Tavrekere, but very little is discussed about the grief that these workers are handling and whether they need help with it. Many of the workers are young and just joined work in April. They've seen countless dead bodies come into the crematorium here, and many tell us that they are unable to process the grief. ಬರುವರೆಲ್ಲ ಫ್ಯಾಮಿಲಿ ತಕ್ಕನೇ ಬರ್ತಾ ಇದ್ರು ಬರುವರೆಲ್ಲ ಅವ್ರವ್ರ ಕಷ್ಟ ಸುಖ ಹೇಳ್ಕೊಂಡು ಅಳುತ್ತಾ ನಿಂತಿರ್ತಾರೆ ನಾವು ಅವ್ರನ್ನ ಫೇಸ್ ಮಾಡೋಕೆ ಆಗ್ತಾ ಇರಲಿಲ್ಲ ಇಲ್ಲಿ ಇಲ್ಲಿ 5 ಜನ ಅಲೋಡ್ ಇದ್ದಿದ್ದು ಒಳಗೆ ಬಟ್ ಆದರೆ ಇದ್ರು ಬಂದುಬಿಡ್ತಾ ಇದ್ರು ನಾವು ಅವ್ರನ್ನ ಅವಾಯ್ಡ್ ಮಾಡಿಕೊಂಡು ಇದನ್ನು ಕೆಲಸನೂ ಮಾಡಿಕೊಂಡು ಈ ಬಾಡಿನೂ ಸುಡೋದಂದರೆ ಇಲ್ಲಿ ನೆಮ್ಮದಿ ಅನ್ನುವ ಮಾತಲ್ಲ ಇಲ್ಲಿ ಮಾತು ಹೇಳೋಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಅಷ್ಟೊಂದು ಕಷ್ಟ ಹುಡುಗರಿಗೂ ಅಷ್ಟೇ ಫ್ಯಾಮಿಲಿ ಬೇರೆ ಬೇರೆ ಇದ್ದರೂ ಏನು ನಮ್ಮ ಮನೆಯಲ್ಲಿ ಆದಂಗೆ ಒಂದು ಕಷ್ಟ ಯಾಕೆಂದರೆ ಅವರು ಅಳೋದೆಲ್ಲ ಕೇಳ್ತಾ ಇದ್ರೆ ನಾವು ಮನುಷ್ಯರಲ್ವಾ ನಮಗೆ ಮನಸ್ಸಿದೆ ಅಷ್ಟೊಂದು ಕಷ್ಟನ ಅನುಭವಿಸಿದ್ದೀವಿ ಇಲ್ಲಿ ಬೆಂಕಿಗೆ ಆಗ್ತಾ ಇರ್ತೀವಿ ಸೌದೆ ಜೋಡಿಸ್ತಾ ಇರ್ತೀವಿ ಅವ್ರ ಮುಖ ನೋಡಬೇಕಂದ್ರೆ ನಾವು ಮುಖ ತೋರಿಸೋಕ್ಕಾಗಲ್ಲ ಯಾಕೆಂದರೆ ಕಿಟ್ಟ ಹಾಕಿರ್ತಾರೆ ನನಗೆ ಕೊನೆಯ ಒಂದೇ ಒಂದು ಸಲ ನೋಡ್ಬಿಡ್ತೀನಿ ಅಂತಾರೆ ನಾವು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಇಂಥ ಕಷ್ಟನೆಲ್ಲ ನಾವು ಕಿವಿಗೆ ಕೇಳುವಾಗ ನಮಗೆ ಯಾಕಪ್ಪ ಬೇಕು ಇದು ಅಂತ ಆಗ್ಬಿಡುತ್ತೆ In the last 2 weeks, the cases and deaths have reduced, and so has the work for the crematorium workers in Tavrekere. But they are quick to point out that they don't want to see another situation like the one they experienced last month. Reporting from Tavrekere in Bengaluru with camera person Ravi, this is Prajwal for the News Minute.